ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಗರ್. ಈ ಬಾರಿ ಕರ್ನಾಟಕ ಫಲಿತಾಂಶದಲ್ಲಿ, ಚುನಾವಣಾ ಫಲಿತಾಂಶದಲ್ಲಿ ಕೆ ಫ್ಯಾಕ್ಟರ್ ತುಂಬ ಮಹತ್ವ ಪಡ್ಕೊಳ್ಳುತ್ತಾ ಇದೆ. ಅಚ್ಚರಿಯ ಬೆಳವಣಿಗೆ ಕಂಡು ಬರ್ತಾ ಇದೆ. ಮತದಾನದ ಬಳಿಕ ಸಿಗ್ತಾ ಇರುವಂಥ ಎಕ್ಸಿಟ್ ಪೋಲ್ ನಂಬರ್ಸನ್ನು ನೋಡಿದ್ರೆ, ಗ್ರೌಂಡ್ ರಿಪೋರ್ಟನ್ನು ನೋಡ್ತಾ ಇದ್ರೆ, ಹಾಗಾದರೆ ಏನಿದು ಕೆ ಫ್ಯಾಕ್ಟರ್? ಕಾಂಗ್ರೆಸ್ಗೆ ಬಹಳ ದೊಡ್ಡ ಗುಡ್ ನ್ಯೂಸನ್ನು ಕೊಡ್ತಾ ಇದೆ ಈ ಕೆ ಫ್ಯಾಕ್ಟರ್. ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಬಲ ಸಿಗತ್ತೆ ಅನ್ನೋದೇ ಆದರೆ ಎಕ್ಸಿಟ್ ಪೋಲ್ಗಳ ಆಧಾರದಲ್ಲಿ ನಾವು ಮಾತನಾಡೋಕ್ಕೆ ಹೋದರೆ, ಬಹುಮತ ಇಲ್ಲವೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ದೊಡ್ಡ ಬಲ ಸಿಗ್ತಿರೋದೇ ಈ ಕೆ ಫ್ಯಾಕ್ಟರಿಂದ. ಏನದು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಸ್ವೇಕ್ಷಕರೇ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನಗಳು ಸಿಗ್ತಿರೋದು ಎಲ್ಲಿಂದ? ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗೇಮ್ ಚೇಂಜ್ ಆಗ್ತಾ ಇದೆ. ಎಕ್ಸಿಟ್ ಪೋಲ್ಗಳು ನಿಜವಾಗಿದ್ದೇ ಹೌದಾದರೆ, ಮತದಾನದ ಬಳಿಕ ಒಂದು ಅಂದಾಜು ಅಂಕಿಅಂಶಗಳು 5-6% ಹೆಚ್ಚು ಕಡಿಮೆ ಆಗಬಹುದು ಕೊಟ್ಟಿರೋ ನಂಬರ್ಸಲ್ಲಿ. ಈ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ಗೆ ಕಿತ್ತೂರು ಕರ್ನಾಟಕದಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನಿಸ್ಕೊಂಡಿರೋ ಕಲ್ಯಾಣ ಕರ್ನಾಟಕ ಹಾಗೆ ಉಳ್ಕೊಳ್ತಾ ಇದೆ, ಕಾಂಗ್ರೆಸ್ನ ತೆಕ್ಕೆಯಲ್ಲೇ ಉಳ್ಕೊಳ್ತಾ ಇದೆ. ಕರಾವಳಿ ಲೆಕ್ಕಾಚಾರ ಏನು? ಕೆ ಫ್ಯಾಕ್ಟರ್ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ, ಈ ಮೂರು ಪ್ರದೇಶದ ಎಕ್ಸಿಟ್ ಪೋಲ್ ಏನು? ಹಾಗಾದರೆ ಎಕ್ಸ್ಪರ್ಟ್ಗಳು ಹೇಳ್ತಾ ಇರೋದು ನೋಡೋಣ. ನೋಡಿ, ಇಂಡಿಯಾ ಟುಡೇ ಕಲ್ಯಾಣ ಕರ್ನಾಟಕದ 40 ಪೈಕಿ ಈ ಬಾರಿ ಕಾಂಗ್ರೆಸ್ ಭರ್ಜರಿಯಾಗಿ ಗಳಿಸ್ಕೊಳ್ಳುತ್ತೆ, ಕಳೆದ ಬಾರಿಗಿಂತನೂ ಜಾಸ್ತಿ ತನ್ನ ಭದ್ರಕೋಟೆಯನ್ನು ಮತ್ತಷ್ಟು ಭದ್ರ ಮಾಡ್ಕೊಂಡಿದೆ ಅಂತ ಹೇಳ್ತಿರೋದು. 32 ಸ್ಥಾನಗಳ ತನಕ ಬರಬಹುದು ಬಿಜೆಪಿ, ಬರೀ 7 ತೃಪ್ತಿ ಪಟ್ಕೊಳ್ಬೇಕಾಗಬಹುದು ಅಂತ ರಿಪಬ್ಲಿಕ್ TV ಹೇಳ್ತಾ ಇದೆ. ಕಾಂಗ್ರೆಸ್ 24, ಇದು ಕಳೆದ ಬಾರಿಗಿಂತ ಪ್ಲಸ್ ಅಂತಲೇ ಹೇಳ್ತಾ ಇರೋದು. ಇನ್ನು ಬಿಜೆಪಿಗೆ 13 ಅಂತ. ಉಳಿದಂತೆ ವಿವಿಧ ಎಕ್ಸಿಟ್ ಪೋಲ್ಗಳ ಪೋಲ್ ಆಫ್ ಪೋಲ್ ನೋಡಿದಾಗ, ಪ್ರದೇಶವಾರು ಲೆಕ್ಕಾಚಾರ ತೆಗೆದಾಗ, ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭದ್ರವಾಗಿ ನೆಲೆಯೂರಲಿದೆ ಅಂತಲೇ ನಂಬರ್ಸ್ ಕಾಣ್ತಾ ಇರೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಕಿತ್ತೂರು ಕರ್ನಾಟಕ. 50 ಕ್ಷೇತ್ರಗಳ ಈ ಕೋಟೆಯಲ್ಲಿ ಯಾರಿಗೆಷ್ಟು? ಬಿಜೆಪಿ ಈ ಬಾರಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಳಿಸ್ತೀವಿ, ನಮ್ಮ ಭದ್ರಕೋಟೆ ಭದ್ರವಾಗಿ ಉಳಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತು. ಆದರೆ ಲಿಂಗಾಯತ ಫ್ಯಾಕ್ಟರ್, ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಸೇರಿದಂತೆ ಲೋಕಲ್ ಪ್ರಭಾವ ಇರುವಂಥ ಬಹಳಷ್ಟು ಲಿಂಗಾಯತ ನಾಯಕರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ವಲಸೆ ಹೋದರು. ಕಡೆ ಕ್ಷಣದಲ್ಲಿ ಬಿಜೆಪಿಗೆ ದೊಡ್ಡ ಆಘಾತ ಯಡಿಯೂರಪ್ಪನವ್ರ ಫ್ಯಾಕ್ಟರ್. BSY ಕುರ್ಚಿಯನ್ನು ಕೆಳಗಿಳಿಸಿದ್ದು ಏನೇ ಅವ್ರಿಗೆ ಬಲ ತುಂಬಿದ್ರು, ಅವ್ರ ನಾಯಕತ್ವದ ಎಲೆಕ್ಷನ್ ಅಲ್ಲ ಅನ್ನೋದು, ವಿಜಯೇಂದ್ರಗೆ ನಿರೀಕ್ಷಿತ ಸ್ಥಾನಮಾನಗಳು ಸಿಗಲಿಲ್ಲ ಅನ್ನೋದು, ಇದೆಲ್ಲ ಲಿಂಗಾಯತರನ್ನು ಡಿಸ್ಟರ್ಬ್ ಮಾಡ್ತಾ ಕಾಂಗ್ರೆಸ್ ಕಡೆಗೆ ವಾಲುವಂತಾಯ್ತಾ ಅನ್ನೋದೆಲ್ಲ ಇದೆಯಲ್ವಾ. ಈಗಾಗಲೇ ಬಹಳಷ್ಟು ಸರ್ವೆ ಸಮೀಕ್ಷೆಗಳಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್ ಪ್ಲಸ್ ಆಗಿದೆ ಕಾಂಗ್ರೆಸ್ಗೆ ಅನ್ನೋದನ್ನು ಕಾಣ್ತಾ ಇದ್ದೀವಿ ನಾವು. ಸೊ ಕಿತ್ತೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಬಲ ಸಿಕ್ಕಿದೆಯೋ ಇಲ್ಲವೋ ಅದನ್ನು ಆಮೇಲೆ ನೋಡೋಣ. ಆದರೆ ಜಗದೀಶ್ ಶೆಟ್ಟರ್ ಫ್ಯಾಕ್ಟರ್ ಒಂದು ಅಲೆ ಸೃಷ್ಟಿಸಿದೆ. ಲಿಂಗಾಯತ ಮತಗಳು ಕಾಂಗ್ರೆಸ್ನತ್ತ ಹೋಗೋದಕ್ಕೆ ಸೌದಿ ಫ್ಯಾಕ್ಟರ್ ಒಂದು ಅಲೆ ಸೃಷ್ಟಿಸಿದೆ. BSY ಫ್ಯಾಕ್ಟರ್ ಒಂದು ಅಲೆ ಸೃಷ್ಟಿಸಿದೆ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಎಕ್ಸಿಟ್ ಪೋಲಲ್ಲಿ. ಎಷ್ಟೆಷ್ಟು ಕೊಡ್ತಾ ಇರೋದು ಹಾಗಾದರೆ ನೋಡಿ, ಸಿ ವೋಟರ್ ಪ್ರಕಾರ ಕಿತ್ತೂರು ಕರ್ನಾಟಕದ 50 BJP ಕಾಂಗ್ರೆಸ್ನ ನಡುವೆ ಟೈಟ್ ಫೈಟ್ ಏರ್ಪಡುತ್ತೆ ಅಂತ ಸಿ ವೋಟರ್ ಹೇಳ್ತಿರೋದು. 26 BJPಗೆ, 24 ಕಾಂಗ್ರೆಸ್ಗೆ ಅಂತ. ಈ ಕಡೆ ಇಂಡಿಯಾ ಟುಡೇದವರು ಕಾಂಗ್ರೆಸ್ಸೇ ಮುಂದಿರುತ್ತೆ ಕಿತ್ತೂರು ಕರ್ನಾಟಕದಲ್ಲಿ, 28 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ, BJP 21 ತೃಪ್ತಿ ಪಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇರೋದು. ರಿಪಬ್ಲಿಕ್ ಅವರು BJP 27, ಕಾಂಗ್ರೆಸ್ 23 ಅಂತ ಕೊಡ್ತಾ ಇದ್ದಾರೆ. ಸೊ ಒಂದು ಟೈಟ್ ಫೈಟ್, ಇಲ್ಲವೇ ಕಾಂಗ್ರೆಸ್ಸೇ ಮುಂದಿರುತ್ತೆ ಅನ್ನೋ ಮಟ್ಟಿಗೆ ಇಲ್ಲಿ ಕಾಂಗ್ರೆಸ್ಗೆ ಗೇನ್ ಆಗಿದೆ. BJPನೇ 4-5 ಸ್ಥಾನಗಳನ್ನು ಹೆಚ್ಚಿಗೆ ತಗೊಂಡ್ರೂ ಕೂಡ ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ಅಲ್ಲಿ ಗಳಿಕೆ ಮಾಡ್ತಿರೋದು ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಾ ಇದೆ. ಹಳೆ ಮೈಸೂರಲ್ಲಿ ಲಾಭ ಆಗುತ್ತೆ, ಕಿತ್ತೂರು ಕರ್ನಾಟಕದಲ್ಲಿ ಲಾಭ ಆಗುತ್ತೆ, ಕಲ್ಯಾಣ ಕರ್ನಾಟಕದ ಶಕ್ತಿಯೂ ಕೂಡ ಹಾಗೆ ಉಳಿಯುತ್ತೆ, ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು. ಕರಾವಳಿಯಲ್ಲಿ ನಾವು ನೋಡೋದಕ್ಕೆ ಹೋದರೆ, ಕರಾವಳಿಯಲ್ಲಿ 19+2 21 ಪೈಕಿ BJP ಮುಂದೆ ಇದೆ, ಕಾಂಗ್ರೆಸ್ಗೆ ಹೆಚ್ಚಂದ್ರೆ ಒಂದು 3-4 ಸ್ಥಾನ ಅಷ್ಟೇ ಬಹುತೇಕ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಕೊಡ್ತಾ ಇರೋದು. ಸೊ ಇದು ನಾವು ಹೇಳ್ಕೊಟ್ಟಿರುವಂಥ ಕೆ ಫ್ಯಾಕ್ಟರ್. ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬಲ ಸಿಕ್ಕಿದೆ ಅನ್ನೋದು ಮಾಹಿತಿ. ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.